ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇವತ್ತು ನಾನು ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ತೊಂಡೆಕಾಯಿ ಪಲ್ಯ, ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಒಂದು ತೊಂಡೆಕಾಯಿನ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕು. ಮಧ್ಯ ಎರಡು ಭಾಗ ಮಾಡಿ ಅದನ್ನು ಮತ್ತೆ ಎರಡು ಭಾಗ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಷಿಲ್ ಕೂಗಿಸ್ಕೋಬೇಕು. ಒಂದೇ ವಿಷಿಲ್ ಸಾಕು. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ. ನಾನು ಒಂದು ಸ್ಪೂನ್ ಉದ್ದಿನಕಾಳೆ ಹಾಕೋತಾ ಇದ್ದೀನಿ. ಉದ್ದಿನಕಾಳೆ ಇತ್ತು, ಅದಕ್ಕೆ ನಾನು ಉದ್ದಿನಕಾಳೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹುರ್ಕೋಬೇಕು. ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರಿದಿರ್ತೀವಲ್ಲ, ಅದು ಹುರಿದಿದ್ದಾಗ ಅದು ಕರೆಕ್ಟಾಗಿ ನಾವು ಹುರ್ಕೊಂಡಿದ್ದೀವಿ ಅಂತಂದರೆ ಅದು ಒಳ್ಳೆ ಘಮ ಬರುತ್ತೆ. ಆವಾಗ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಒಂದು 30 ಸೆಕೆಂಡ್ ಸಾಕು. ಹುರ್ಕೊಂಡಾದಮೇಲೆ ಸ್ವಲ್ಪ ತೆಂಗಿನ ತುರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಆದರೆ ಪ್ರೀತಿಗೆ ಸ್ವಲ್ಪ ಕಾಯಿ ತುರಿ ಅಂತಂದರೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಸ್ವಲ್ಪನೇ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಕೊನೆಯಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಅದನ್ನು ಹುರ್ಕೊಂಡು ಮಿಕ್ಸಿ ಜಾರಿಗೆ ಎಲ್ಲ ಒಟ್ಟಿಗೆ ಪೌಡ್ರ್ ಮಾಡ್ಕೋಬೇಕು, ನೀರನ್ನು ಸೇರಿಸಬಾರ್ದು. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟೂ ಒಗ್ಗರಣೆ ಮಾಡ್ಕೋಬೇಕು. ಅಂದರೆ ನಾವು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸ್ತಾ ಇಲ್ಲ ಈ ತೊಂಡೆಕಾಯಿ ಪಲ್ಯಕ್ಕೆ, ಬರೀ ಇಷ್ಟೇ ಮಸಾಲೆ ಅಷ್ಟೇ. ಇದರಲ್ಲೇ ನಾವು ತೊಂಡೆಕಾಯಿ ಪಲ್ಯ ಮಾಡಿದ್ರೆ ಮದುವೆ ಮನೇಲಿ ಮಾಡ್ತಾರಲ್ಲ ಸೇಮ್ ಹಾಗೆ ಇರುತ್ತೆ. ಕೊನೆಯಲ್ಲಿ ನಾವಿವಾಗ ರುಬ್ಕೊಂಡಿರ್ತೀವಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ಉರಿ ಜಾಸ್ತಿ ಕೊಡಬಾರ್ದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತೊಂಡೆಕಾಯಿ. ಈ ಶುಗರ್ ಎಲ್ಲ ಇರ್ತೈತಲ್ಲ ಅವ್ರಿಗಂತೂ ತುಂಬಾ ಒಳ್ಳೆಯದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ರಸ, ಜಾಸ್ತಿ ಹುಣಸೆ ರಸ ಬೇಡ, ಸ್ವಲ್ಪ ಹುಣಸೆ ರಸ ಸೇರಿಸಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೆಂದ ನಂತರ ತೊಂಡೆಕಾಯಿನ ಬೇಯಿಸ್ಕೊಂಡಿರ್ತೀವಲ್ವ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಬೇಕು. ರುಚಿಯಾದ ಬೆಂಡೆಕಾಯಿ ಪಲ್ಯ ಈ ಮದುವೆ ಮನೇಲಿ ಮಾಡ್ತಾರೆ, ಸೇಮ್ ಹಾಗೆ ಇರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.